ಇದೀರ ಸುವರ್ಣ. ಹೌದು ಕಣೆ, ಈ ಕಾಯಿಲೆ ಯಾವಾಗ ಯಾರಿಗ್ ಬರುತ್ತೆ ಅಂತಾನೆ ಹೇಳಕ್ ಆಗೋದಿಲ್ಲ. ಕ್ಯಾನ್ಸರ್ ಬಂದಿದೆ ಅಂತ ನಾನು ಯಾರಿಗೂ ಹೇಳಲಿಲ್ಲ. ಇರೋಷ್ಟು ದಿವಸ ಎಲ್ಲರಿಗೂ ಖುಷಿ ಸಂತೋಷ ಪಟ್ಟು ಸತ್ತೋಗ್ಬಿಡ್ಬೇಕು. ಬದುಕಿರೋದೇ ಇನ್ನೊಂದು ವಾರ, ಇಂಥ ಟೈಮಲ್ಲಿ ಎಲ್ಲರಿಗೂ ಈ ವಿಷಯ ಹೇಳಿ ಯಾಕೋ ಅವ್ರ ಮನ್ಸು ನೋವು ಮಾಡ್ಬೇಕು ಹೇಳು. ಹಾಂ ಸರಿ ಕಣೆ, ಓಕೆ ಬಾಯ್. ಇದ್ಯಾಕೆ ಎಂ ಪಿ ಅವರೇ ಗರ ಬರ್ದವ್ರ ಥರ ನಿಂತಿದ್ದೀರಾ? ಇನ್ನೇನು ಮಂದ, ನೀನು ಫೋನಲ್ಲಿ ಮಾತಾಡ್ತಿದ್ದದನ್ನ ನೋಡಿ ಡಿಸ್ಟರ್ಬ್ ಮಾಡಬಾರ್ದು ಅಂತ ಸುಮ್ಮನಾದೆ. ನಿಜಕ್ಕೂ ನೀನು ಗ್ರೇಟ್ ಕಣವ. ಯಾಕ್ರಿ? ಮತ್ತಿನ್ನೇನು, ಕ್ಯಾನ್ಸರ್ ಬಂದಿದೆ ಅಂತ ಗೊತ್ತಿದ್ರು ನಮ್ಮ ಹತ್ರ ಯಾಕೆ ಹೇಳಲಿಲ್ಲ? ಎಂ ಪಿ ಅವರೇ, ಇದು ನಿಮಗೆ ಸಂಬಂಧಪಟ್ಟಿರೋ ವಿಷಯ ಅಲ್ಲ. ಯಾಕೆ ಸಂಬಂಧಪಟ್ಟದ್ದಲ್ಲ ಮಂದ? ಇಷ್ಟು ವರ್ಷಗಳಿಂದ ನನ್ನ ವಠಾರದಲ್ಲಿ ಇದ್ದೀಯ ಅಂದ್ಮೇಲೆ ನಿನ್ನ ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕಾದ್ರು ನಮ್ಮ ಕರ್ತವ್ಯ ಅಲ್ವೇ? ಎಂ ಪಿ ಅವರೇ, ನೀವು ಎಷ್ಟು ಒಳ್ಳೆಯವ್ರಿ. ಈ ವಿಷಯನ ಎಲ್ಲರ ಹತ್ರ ಹೇಳ್ಬೇಕು ಅನ್ಕೊಂಡಿದ್ದೆ, ಆದ್ರೆ ನಿಮ್ಗೆ ಯಾಕೆ ತೊಂದ್ರೆ ಅಂತ ಸುಮ್ಮನಾಗ್ಬಿಟ್ಟೆ. ನಿನ್ನ ಅರ್ಥ ಮಾಡ್ಕೊಳ್ಳದೆ ತಪ್ಪು ಮಾಡ್ಬಿಟ್ಟೆ ಮಂದ. ಇಷ್ಟೆಲ್ಲ ನೋವಿಟ್ಕೊಂಡು ಹೇಗೆ ನಗ್ನಗ್ತಾ ಇದೀಯ ನೋಡು. ಏನ್ ಮಾಡೋದು ಎಂ ಪಿ ಅವರೇ, ಡಾಕ್ಟರ್ ಆದ್ಮೇಲೆ ಎಂತೆಂಥ ಕಾಯಿಲೆ ಸಾವು ನೋವುಗಳನ್ನ ನೋಡಿದ್ದೀನಿ. ಇದೆಲ್ಲ ನನಗೆ ಅಭ್ಯಾಸ ಆಗಿದೆ, ಅದಕ್ಕೆ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡಿದ್ದೀನಿ. ನಿನ್ನ ಮನಸ್ಸೇನೋ ಗಟ್ಟಿ ಮಾಡ್ಕೊಂಡಿದ್ಯಾ, ಹಾಗಂತ ನಮ್ಮ ಮನಸ್ಸು ಗಟ್ಟಿ ಇರ್ಬೇಕಲ್ಲ. ಈ ವಿಷಯ ಕೇಳಿ ನನಗೆ ಹೃದಯ ಬಾಯಿಗೆ ಬಂದಾಗಾಯ್ತು. ಅಂದ್ಮೇಲೆ ಈ ಕಾಯಿಲೆ ಇರೋವ್ರನ್ನ ಎದುರುಗಿಟ್ಕೊಂಡು ನೋಡ್ಕೊಂಡು ಹೇಗಿರಕ್ಕಾಗುತ್ತೆ? ಇದಕ್ಕೆ ನೋಡಿ ನಾನು ನಿಮಗೆ ವಿಷಯ ಹೇಳಲ್ಲ ಅಂದಿದ್ದು. ಕಾಯಿಲೆ ಇದೆ ಅಂದ್ಕೊಳ್ಳೆ ಹೇಗೆ ಹೆದರ್ಕೋತಿದ್ದೀರಾ ನೋಡಿ. ಇನ್ನು ಮುಂದೆ ಹೆದರ್ಕೊಳ್ದೆ ಆರಾಮಾಗಿದ್ಬಿಡಿ. ಯಾರ್ಯಾರ ಆಯಸ್ ಎಷ್ಟೆಷ್ಟು ದಿವಸ ಬರ್ದಿದೆಯೋ ಅಷ್ಟೆಷ್ಟೇ ದಿವಸ ಬದುಕಕ್ಕಾಗೋದು. ಈ ಭೂಮಿ ಮೇಲೆ ಬಂದಿದ್ದೀವಿ ಅಂದಮೇಲೆ ಮೇಲೆ ಹೋಗಲೇಬೇಕು. ಇವತ್ತು ಬೇರೆ ಯಾರೋ, ನಾಳೆ ನಾನು. ಎಂಥ ಕೆಲಸ ಮಾಡಿಬಿಟ್ಟೆ, ಮಂಗನಿಗೆ ಕ್ಯಾನ್ಸರ್ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ದೆ ಎಷ್ಟೊಂದು ಹಿಂಸೆ ಕೊಟ್ಬಿಟ್ಟೆ. ಮಲೆ ಮಾದೇಶ್ವರ, ಇಷ್ಟು ಚಿಕ್ಕ ವಯಸ್ಸಿಗೆ ಯಾಕಪ್ಪ ಅವಳಿಗಿಂತ ಕಾಯಿಲೆ ಕೊಟ್ಟೆ? ಅವಳು ಬದಲು ನನಗಾದ್ರೂ ಕೊಡಬಾರ್ದಾಗಿತ್ತೆ. ಏನ ಒಬ್ಬೊಬ್ಬ ನಿಂದ ಮಾತಾಡಕತ್ತಿ, ಏನಾತೆ ನೋಡ. ಇನ್ನು ಮುಂದೆ ನೀನು ಮಂದನಿಂದ ಸುತ್ತೋದನ್ನ ಬಿಟ್ಬಿಡು. ಯಾಕ ನನಗ ಹಿಂದೆ ಹೋಗಬೇಡ ಅಂತೇಳಿ ನೀವ್ ಹೋಗ್ಬೇಕಂತ ಮಾಡಿ, ಅದೆಲ್ಲ ಹಂಗಿಲ್ಲ. ಕಿನ್ನ ಯಾವತ್ತಿದ್ರು ನಾನ ಪ್ರೀತಿ ಮಾಡವ, ಅಕ್ಕಿನ ಪಡ್ಕೊಳಕ್ಕೆ ಯಾರನ್ನ ಬೇಕಾದ್ರೆ ಎದುರುಗೊಳಕ್ ತಯಾರ ಅದನಿ. ಏ ಹಾಗೆಲ್ಲ ಮಾಡ್ಬೇಡ ಕಣೋ, ನೀನ್ ಅನ್ಕೊಂಡಿರೋ ಹಾಗೆ ನಾನು ಅವಳ ಹಿಂದೆ ಹೋಗಲ್ಲ, ನೀನು ಹೋಗ್ಬೇಡ ಅಷ್ಟೇ. ನೀ ಹೇಳೋದ್ ನೋಡಿದ್ರ ಬೇರೆ ಏನೋ ಪಿ ಎಲ್ ಏನು ಮಾಡಿ ನಾನ್ ಮಾಡಿದ್ದೀನಿ. ಹ್ಮ್ ಇಲ್ಲ, ಅಕ್ಕಿ ಬೇರೆ ಯಾರನ್ನಾರ ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ಲ. ಪ್ರಾಣನೇ ಇರಲ್ಲ ಅಂದ್ಮೇಲೆ ಯಾರನ್ನ ಯಾಕೋ ಪ್ರೀತಿ ಮಾಡ್ತಾಳೆ? ಆಕೆ ನಿನ್ನ ಪ್ರೀತಿ ಮಾಡಂಗಿಲ್ಲ ಅಂತ ಹೇಳಿದ್ರೆ ಆಕಿನ ಸಾಯಿಸಿ ಉಚ್ಚಾರ ಮಾಡಕತಿ, ನಿನ್ನ ಅಣ್ಣ ಅಂತ ಹೇಳ್ಕೊಳಕ ನಚ್ಕೋಕತಿ. ಆ ಸುಮ್ಮನೆ ಮೇಲೆ ಒಂದು ಜೀವಕ್ಕೆ ಜನ್ಮ ಕೊಡೋ ಯೋಗ್ಯತೆ ಇಲ್ಲ ಅಂದ್ಮೇಲೆ ನಾನ್ಯಾಕೋ ಜೀವ ತೆಗಿಯೋ ಕೆಲಸ ಮಾಡ್ಲಿ? ನನ್ನ ಮನಸ್ಸಲ್ಲಿ ಅಂತ ಕೆಟ್ಟ ಆಲೋಚನೆ ಯಾವತ್ತೂ ಬರೋದಿಲ್ಲ. ಯಾಕಂದ್ರೆ ಇರೋಷ್ಟು ದಿವಸ ಅವಳು ನೆಮ್ಮದಿಯಾಗಿರ್ಲಿ ಅಂತ. ಆಕಿ ಒಬ್ಬಕ್ಕೆ ಇದ್ರೆ ಹೆಂಗ್ ನೆಮ್ಮದಿಯಾಗಿರ್ತಾಳೆ? ಮದುವೆಯಾಗಿ ಮಕ್ಕಳಾದ್ರಲ್ಲ ನೆಮ್ಮದಿಯಾಗಿರೋದೆ. ಅದನ್ನೆಲ್ಲ ಮಾಡ್ಕೊಡಕ್ಕೆ ಅವಳೇ ಇರಲ್ಲ ಕಣಯ್ಯ. ನೋಡ, ನೀ ಹಿಂಗೆಲ್ಲ ಮಾತಾಡಿ ನನ್ನ ತಲೆಗೆ ಜೇನು ಹುಳ ಬಿಟ್ಟು ಕಟ್ಸಕೋಬೇಡ. ಏನಾತಂತ ಹೇಳ? ಆಯ್ತು ಕಣೋ, ಹೇಳ್ತೀನಿ. ಹೇಳೋಕ್ ಮುಂಚೆ ನಿನ್ನ ಹೃದಯ ಗಟ್ಟಿ ಮಾಡ್ಕೊ. ಹೃದಯ ಏನ ಇಡೀ ದೇಹ ಗಟ್ಟಿ ಮಾಡ್ಕೊತಾನೆ ಹೇಳ. ಅದು ಅದು ಏ ಅದು ಅದು ಅಂತ ಎಷ್ಟು ಹೇಳಿ ಜೀವ ಮರೆಯ ಲಗುಣ ಹೇಳ. ಅದು ಮಂದನ್ಗೆ ಕ್ಯಾನ್ಸರ್ ಇದೆ ಕಣೋ. ಇದೇನಪ್ಪ, ಎಲ್ಲಾನು ಗಟ್ಟಿ ಮಾಡ್ಕೊಂಡಿದ್ದೀನಿ ಇಂದವನು ವಿಷಯ ಕೇಳ್ತಿದ್ದಾಗೆ ಹೊಗೆ ಹಾಕಿಸ್ಕೊಂಡ್ಬಿಟ್ನೆ. ಕುಳ್ಳ ಬುತ್ತಳಿಗೆ ಎಂತ ಆಯ್ತು ಬೆಳ್ಕಪ್ಪ? ಆಸ್ತಿಯಲ್ಲಿ ಪಾಲಿಕೆ ಇದೆ ಅಂತೇಳಿ ಮರ ಕಟ್ಟಿಸಿದ್ರಾ? ಏ ಮನೆ ಹಾಳ, ಸಾಯಿಸೋದಾಗಿದ್ರೆ ಇಷ್ಟು ದಿವಸ ಕಾಯ್ಬೇಕಿತ್ತಲ್ಲೋ. ನನ್ನ ಮನೆ ಕಾಲಿಟ್ಟಾಗ್ಲೇ ಸಾಯಿಸಿದ್ದೆ, ಪ್ರಜ್ಞೆ ತಪ್ಪಿದ್ದಾನೆ. ಪ್ರಜ್ಞೆ ತಪ್ಪಿ ಬೀಳುವಂತ ವಿಷಯ ಎಂತ ಹೇಳಿದ್ರಿ? ಮಂದನ ಕ್ಯಾನ್ಸರ್ ಇದೆ ಅಂದೆ. ಮಲೆ ಮಾದೇಶ್ವರ, ಏನಪ್ಪ ಇದು? ಒಂದು ಸಾವಾಗುತ್ತೆ ಅಂದ್ರೆ ಎರಡೆರಡು ಸಾವಾಗ್ತಿರೋ ಆಗಿದೆ. ನನ್ನಿಂದ ವಿಷಯ ಕೇಳಿ ನಿಮ್ಗೆ ಇಷ್ಟೊಂದು ಫೀಲ್ ಆಗ್ತಿರ್ಬೇಕಾದ್ರೆ ಮಂದುನಿಂದ ವಿಷಯ ಕೇಳಿರೋ ನನಗೆ ಯಾಕಾಗಿರ್ಬೇಡ. ಪಾಪ ಹುಡುಗಿ ಎಷ್ಟು ನೋವು ಅನುಭವಿಸ್ತಿದ್ದಾಳೋ ಏನೋ. ಅಣ್ಣ ನಾಣ ಮಾಡಿಲ್ಲ, ನಿಜಕ್ಕೆ ಯಾರು ಇಲ್ಲ. ಏ ಅಭಿವೇಕಿ, ಇಂಥ ವಿಷಯದಲ್ಲಿ ನಾನ್ಯಾಕೋ ಸುಳ್ಳು ಹೇಳಿ ಅವಳು ಮಾತಾಡೋದನ್ನ ಕೇಳಿಸ್ಕೊಂಡು ಅವಳ ಹತ್ರನೇ ಮಾತಾಡಿ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ನನಗೆ ಅವಳೇ ಹೇಳಿದ್ಲು ನಾನು ಇನ್ನೊಂದು ವಾರ ಅಷ್ಟೇ ಬದುಕಿರೋದು, ಅದಕ್ಕೆ ಯಾರ ಹತ್ರನೂ ಹೇಳಿಲ್ಲ ಅಂತ.
ಇಲ್ಲ, ಇದನ್ನ ನಂಬುದಿಲ್ಲ. ಅವಳಿಗೆ ಕಾಯಿಲೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಲೇ, ಅವಳೇನು ದೇವಲೋಕದಿಂದ ಬಂದಿರೋ ಗಂಧರ್ವ ಕನ್ಯನೋ? ಯಾವ ಕಾಯಿಲೆನು ಬರದೇ ಇರೋದಕ್ಕೆ? ಅವಳು ನಂಬ್ತಾನೆ ಮನುಷ್ಯಳು ತಾನೆ. ಕಾಯಿಲೆ ಮನುಷ್ಯರಿಗೆ ಬರದೆ ಇನ್ನೇನು ಬಂಡೆಗ ಬರುತ್ತೆ? ಇಲ್ಲ, ಇದನ್ನು ಕೇಳದೆ ಹೋದ್ರೆ ನನ್ನ ಕನ್ನಡಕದಲ್ಲಿ ರಕ್ತವೇ ಬಂದು ಬಿಡ್ತದೆ. ನಾನು ಈಗಲೇ ಹೋಗಿ ಸತ್ಯ ಅಂತ ಕೇಳ್ತೇನೆ. ಅಣ್ಣ, ನಾನು ಹೋಗಿ ಕೇಳ್ಕೊಬರ್ತೇನೆ. ನಿಂತ್ಕೊಳ್ಳಲೇ, ಎಲ್ಲ ಹೋಗಿ ಕೇಳೋಕೆ ಇದೇನು ಎಲೆಕ್ಷನ್ ಟಿಕೆಟ್ ಏನೋ? ಅವ್ನು ಹೋಗಿದ್ದಾನಲ್ಲ, ಕನ್ಫರ್ಮ್ ಮಾಡ್ಕೊಂಬರ್ತಾನೆ ಇರು. ಅಣ್ಣ, ಕ್ಯಾನ್ಸರ್ ಐತಿ. ಹೌದು ಕಣೋ, ಅವಳು ಕ್ಯಾನ್ಸರ್ ಇರೋದು ಸತ್ಯ. ಇನ್ನೊಂದು ವಾರದಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಹೋಗೋದು ಸತ್ಯ. ನೀನು ಮಾತ್ರೆ ನುಂಗ್ತಾ ಇದೀಯಾ? ಯಾಕೆ ಮಾತ್ರೆ ನುಂಗ್ಬಾರ್ದು ಅಂತ ಏನಾದ್ರೂ ಕಾನೂನ್ ಇದೆಯಾ? ಕಾಯಿಲೆ ಇದೆ ಅಂದ್ಮೇಲೆ ಮಾತ್ರೆ ನುಂಗ್ಲೇಬೇಕಪ್ಪ. ಎಂತ ಕಾಯಿಲೆಯಾ? ಅದೆಲ್ಲ ನಿಮಗೆ ಯಾಕ್ರಿ? ಸುಮ್ನೆ ಇಲ್ಲಿಂದ ಜಾಗ ಖಾಲಿ ಮಾಡಿ. ಈಗ ಬಾಬೆ, ನನ್ನ ಹತ್ರ ವಿಷಯವನ್ನು ಮುಚ್ಚಿಡ್ಬೇಡ. ನನಗೆ ಎಂತ ಅಂತೇಳಿ ಗೊತ್ತುಂಟು. ಎಂತ ಅಂತ ನಿಜ ಹೇಳ? ನಿಜನ? ಏನ್ರಿ ಅದು? ಅದೇ ನಿನ್ನ ಕಾಯಿಲೆಯ ಬಗ್ಗೆ. ನನಗ್ ಯಾವ ಕಾಯಿಲೆನೂ ಇಲ್ಲ ರೀ. ನನ್ನ ಕಾಯಿಲೆ ಇದೆ ಅಂತ ನಿಮ್ಗೆ ಯಾರು ಹೇಳಿದ್ದು? ಸ್ವಲ್ಪ ಸುಸ್ತಾಗ್ತಿತ್ತು, ಅದಕ್ಕೆ ವಿಟಮಿನ್ ಟ್ಯಾಬ್ಲೆಟ್ ತಗೋತಿದ್ನಪ್ಪ. ಟ್ಯಾಬ್ಲೆಟ್ ತಗೊಂಡ್ ಕೂಡ್ಲೆ ಕಾಯಿಲೆ ಇದೆ ಅಂತನಾ? ಅಯ್ಯೋ ಬಾತುಕೋಳಿ, ಒಬ್ಬ ಪೇಷಂಟ್ಗೆ ಸೀಕ್ ಬಂದ್ರೆ ಅವನನ್ನು ಸಮಾಧಾನ ಪಡಿಸ್ಲಿಕ್ಕೆ ಡಾಕ್ಟರ್ ಸುಳ್ಳು ಹೇಳ್ಬೋದು. ಆದ್ರೆ ಡಾಕ್ಟರ್ಗೆ ಸೀಕ್ ಬಂದಾಗ ಪಕ್ಕದವ್ರ ಹತ್ರ ಹೇಳಿಕೊಳ್ಬಹುದಲ್ಲ. ನೀವ್ ಈ ರೀತಿ ಮಾತಾಡ್ತಿದೆ ಅಂದ್ರೆ ನಿಮ್ ಗ್ಯಾರಂಟಿ ತಲೆ ಕೆಟ್ಟಿದೆ ಅನ್ಸುತ್ತೆ. ಹೌದಾ? ನನಗೆ ತಲೆ ಕೆಟ್ಟಿದೆ, ತಲೆ ಕೆಟ್ಟು ಕೆಳ ಹಿಡಿದು ಹೋಗಿದೆ. ಈಗಳ ಬಾಬೆ, ನಿನಗೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅಷ್ಟು ದೊಡ್ಡ ಕಾಯಿಲೆ ಬಂದಿರುವ ವಿಷಯ ನನಗೆ ಗೊತ್ತಾದ ಮೇಲೂ ಸುಮ್ಮನಿರ್ಲಿಕ್ಕೆ ನನ್ನ ಮನಸ್ಸಿಗೆ ಕಷ್ಟ ಆಗ್ತದ. ನಿನಗೆ ಎಂತ ಆಗಿದೆ ಅಂತೇಳಿ ಹೇಳ, ಗುಣಪಡಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತೇನಾ? ಸಿಂಗ್ಲಿ ಮುಂಗ್ಲಿ, ಇದ್ಯಾಕೋ ಓವರ್ ಆಯ್ತು. ಇಲ್ದೇ ಇರೋ ಕಾಯಿಲೆ ಬಗ್ಗೆ ಕೇಳಿದ್ರೆ ನಾನೇನ್ರಿ ಹೇಳಕ್ಕಾಗತ್ತೆ? ಎಂತದಕ್ಕ ಜೋಜ, ನನ್ನ ಹತ್ರ ಹೇಳಲಿಕ್ಕೆ ಇಷ್ಟ ಇಲ್ವಣ್ಣ? ನಾನು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಬಾಡಿ ಹೋಗ್ಲಿಕ್ಕೆ ನಾನು ಬಿಡುವುದಿಲ್ಲಣ. ನಿನಗೆ ಕ್ಯಾನ್ಸರ್ ಉಂಟಲ್ವಾ? ಹೌದು ನಿನಗೆ. ಅಲ್ಲ, ಬೆಲ್ಚಪ್ಪನ ಹತ್ರ ನೀನು ಹೇಳಿದ್ದಿ, ಬೆಲ್ಚಪ್ಪ ಬಂದು ನನ್ನ ಹತ್ರ ಹೇಳಿದ್ದಾರೆ. ನಿನಗೆ ಆ ತೊಂಡನ ಹತ್ರ ಹೇಳಿಕ್ ಆಗ್ತದೆ, ನನ್ನ ಹತ್ರ ಹೇಳಿಕ್ ಆಗುದಿಲ್ವಾ? ಎಂತ ನಾನು ಅಷ್ಟೊಂದು ಕೂರೋಣ? ಸಿಂಗ್ಲಿ ಮುಂಗ್ಲಿ, ನನ್ನ ಪೇಷಂಟ್ ಒಬ್ರಿಗೆ ಕ್ಯಾನ್ಸರ್ ಇದೆ, ಅದು ಅವ್ರಿಗೆ ಗೊತ್ತಿಲ್ಲ ಅಂತ ನನ್ನ ಫ್ರೆಂಡ್ಗೆ ಫೋನಲ್ಲಿ ಹೇಳ್ತಿದೆ. ಅದನ್ನ MP ಅವ್ರು ನೋಡಿ ತಪ್ಪಾಗಿ ತಿಳ್ಕೊಂಡು ನನಗೆ ಕ್ಯಾನ್ಸರ್ ಇದೆ ಅಂತ ನಿಮ್ಮ ಹತ್ರ ಬಂದು ಹೇಳ್ಕೊಂಡಿದ್ದಾರೆ. ನಿನಗೆ ಕಾಯಿಲೆ ಇಲ್ವಾ? ಸಿಗಂದೂರ್ ಚೌಡೇಶ್ವರಿ ಮೇಲಾಣೆ, ನನಗೆ ಯಾವ ಕಾಯಿಲೆನೂ ಇಲ್ಲ. ರಿಯಲಿ? ಟ್ರೂಲಿ. ಬೆಲ್ಚಪ್ಪ ಹೇಳಿದ ಮಾತು ನಿಜ ಆಯ್ತಪ್ಪ. ಇನ್ನು ಒಂದು ವಾರದಲ್ಲಿ ಕುಳ್ಳಿ ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗ್ತಾಳಪ್ಪ. ಮತ್ತೆ ನಾನಿಂತ ಸುಳ್ಳು ಹೇಳ್ತಾ ಇದ್ದೇನೆ ಅಂತ ನೆನೆಸಿದ್ಯನ್ನ? ಬೆಂದ್ರದಂದೆ ಹೇಳಿದನ್ನು ಕೇಳಿಕೊಂಡು ನಾನು ಇಲ್ಲೇ ಇರಬೇಕಿತ್ತು. ಸುಮ್ಮನೆ ನನ್ನ ಕುಳ್ಳಿ ಹತ್ರ ಹೋಗಿ ತಪ್ಪು ಮಾಡಿಬಿಟ್ಟೆ. ಅವಳು ಹೇಳಿದ್ದನ್ನು ಕೇಳಿ ನನ್ನದು ತುಂಬಿ ಬಂತ ಹೃದಯವ. ಇನ್ನೂ ಕಷ್ಟವನ್ನು ಹೇಳಿಕೊಳ್ತಾ ಇದ್ಲು. ಅಷ್ಟರಲ್ಲಿ ತುಂಬಿರುವುದನ್ನು ನಿಮ್ಮ ಹತ್ರ ಇಳಿಸಿ ಬರು ಅಂತೇಳಿ ಓಡಿ ಬಂದೆ. ಮಾತಾಡ್ಕೊಂಡ್ಬರ್ತೀನಿ. ಬೇಡಣ್ಣ, ಪದೇ ಪದೇ ಆಗಿರುವ ಗಾಯವನ್ನು ಕೆದಕ್ತಾ ಹೋದರೆ ವಾಸಿಯಾಗದಿರೋ ಉಣ್ಣಾಗಿ ಬಿಡ್ತದೆ. ಪಾಪ ಕಣೋ, ಇಷ್ಟು ಚಿಕ್ಕ ವಯಸ್ಸಿಗೆ ಎಂತ ದೊಡ್ಡ ಕಾಯಿಲೆ ಕೊಟ್ಬಿಟ್ಟ ಆ ದೇವರು. ಇದನ್ನೆಲ್ಲ ನೋಡ್ತಿದ್ರೆ ಆ ದೇವ್ರ ಇದನ್ನ ಅನ್ನೋ ಅನುಮಾನ ಬರುತ್ತೆ. ಇಂಥ ಪೊರ್ತಿನಲ್ಲಿ ಧೈರ್ಯವಾಗಿರ್ಬೇಕು ಜಯಸೂರ್ಯ. ಒಬ್ಬರಿಗೆ ಕೆಟ್ಟದಾದ್ರೆ ಮತ್ತೊಬ್ಬರಿಗೆ ಒಳ್ಳೇದಾಗ್ತದೆ. ಯಾವುದೇ ಕಾರಣ ಇಲ್ಲದೆ ದೇವರು ಇಂಥ ಆಟವನ್ನು ಆಡಿಸುವುದಿಲ್ಲ. ಅದಕ್ಕೆ ಈಗಲೇ ದೇವಸ್ಥಾನಕ್ಕೆ ಹೋಗಿ ಮೃತ್ಯುಂಜಯ ಹೋಮ ಮಾಡಿಸ್ತೇನೆ. ಹೋಮ ಮಾಡಿಸ್ಲಿಕ್ಕೆ ಕಣಾಬಟ್ಟೆ ಖರ್ಚಾಗ್ತದೆ, ಆದರೆ ಜೇಬಿನಲ್ಲಿ ಮುಕ್ಕಾಲಿಲ್ಲ. ಆದರೂ ತೊಂದರೆ ಇಲ್ಲ. ನನ್ನ ಕಿನ್ನಿ ಆಯತನ್ನು ಸ್ವಲ್ಪ ದಿವಸದ ಮಟ್ಟಿಗೆ ಜಾಸ್ತಿ ಮಾಡಲಿಕ್ಕೆ ನಾನು ಸಾಲ ಮಾಡಿ ಆದರೂ ಪೂಜೆ ಮಾಡಿಸ್ತೇನೆ. ನೀನು ಯಾಕೋ ಸಾಲ ಮಾಡ್ತೀಯಾ? ಅದೆಷ್ಟು ಖರ್ಚಾಗುತ್ತೆ ಹೇಳು, ನಾನು ಕೊಡ್ತೀನಿ. ಸುಮಾರು 11,000 ಆಗ್ಬೋದು. ನಾನು ಹೇಗಾದರೂ ಬ್ಯಾಲೆನ್ಸ್ ಮಾಡ್ತೇನೆ ಬಿಡಿ. ಒಂದು ನಿಮಿಷ ಇರೋ, ತಗೊಳ್ಳೋ 20,000 ರೂಪಾಯಿ. ಚೆನ್ನಾಗಿ ಹೋಮ ಮಾಡಿಸಿ ಮಂದನಿಗೆ ಪ್ರಸಾದ ತಂದು ಕೊಡೋ. ಬೆಲ್ಚಪ್ಪ, ನೀವು ಎಷ್ಟು ಒಳ್ಳೆಯವರಪ್ಪ. ನಿಮ್ಮಂತ ಒಳ್ಳೆ ಮನುಷ್ಯರಿಗೆ ಖಂಡಿತ ಒಳ್ಳೆ ಹುಡುಗಿ ಸಿಗ್ತಾಳೆ. ಇಲ್ಲ ಕಣೋ, ಇನ್ನು ಮುಂದೆ ನಾನು ಯಾವ ಹೆಣ್ಣನ್ನು ಇಷ್ಟಪಡೋದಿಲ್ಲ. ಮಂದನೆ ಇಲ್ಲ ಅಂದ್ಮೇಲೆ ಯಾರನ್ನ ಇಷ್ಟಪಟ್ಟು ಏನು ಪ್ರಯೋಜನ? ಅವಳು ನನ್ನ ಮನೆ ಸೊಸೆಯಾಗಿ ಬರ್ತಾಳೆ ಅನ್ಕೊಂಡೆ, ಅದು ಆಗ್ಲಿಲ್ಲ. ಈ ವಿಷಯದಲ್ಲಿ ನನ್ನ ತಮ್ಮ ದುರಾದೃಷ್ಟವಂತ. ಒಟ್ಟಿಗೆ ನಾನು ಕೂಡ ಮತ್ತೊಂದು ಸಂಗತಿ, ಯಾವುದೇ ಕಾರಣಕ್ಕೂ ನೀವು ಅವಳ ಹತ್ರ ಈ ವಿಷಯವನ್ನು ಒಕ್ಕಬಾರ್ದು. ನಾವು 3 ಜನಕ್ಕೆ ಬಿಟ್ಟು ಬೇರೆ ಯಾರಿಗೂ ವಿಷಯ ಗೊತ್ತಾಗಬಾರ್ದು ಅಂತ ಅವಳು ಹೇಳಿದಾಳೆ. ಗೊತ್ತಾದ್ರೆ ಎಲ್ಲರೂ ಸಿಂಪತಿ ತೋರಿಸ್ತಾರೆ, ಆಮೇಲೆ ಅವಳು ಫೀಲ್ ಮಾಡಿಕೊಳ್ತಾಳೆ. ಅದಕ್ಕೆ ನಾವು ಮೊದಲು ಹೇಗಿದ್ದೇವು ಈಗ ಕೂಡ ಹಾಗೆ ಜೇನು ಗೂಡಿನ ನಮ್ಮನ್ನು ಎದ್ದು ಬಿಡುವ. ಆಯ್ತು ಕಣೋ, ನಾನು ಈಗಲೇ ಹೋಗಿ ಹೋಮಕ್ಕೆ ವ್ಯವಸ್ಥೆ ಮಾಡಿಕೊಂಡು ಬರ್ತೀನಿ. ಅಣ್ಣ, ನಾನು ಬರ್ತೀನಿ. ಬೇಡಣ್ಣ ಪಿಂಟಿ, ಮೊದಲೇ ನಿನ್ನ ಅಣ್ಣ ಮಂಡೆ ಬೆಚ್ಚದಲ್ಲಿದ್ದಾರೆ. ಈ ಪೊರ್ತಿನಲ್ಲಿ ನೀನು ಇಲ್ಲಿದ್ದವರಿಗೆ ಸಾಂತ್ವನ ಪಡಿಸಬೇಕು, ಇಲ್ಲದಿದ್ದರೆ ಮುಂದಿನ ವಾರದಲ್ಲಿ 2 ಬಾಡಿ ಮಗರ್ತದೆ. ಮಂದಾ ಕಿಣಿ, ಮಂದಾ ಕಿಣಿ. ಅಯ್ಯೋ, ನೀವಿಬ್ರು ಯಾಕೆ ನನ್ನ ಹಿಂದೆ ಬಿದ್ದಿದ್ದೀರಾ?
ನಿಮ್ ಮುಖಗಳನ್ನ ನೋಡಿದ್ರೇನೆ ನನ್ ಕೆಟ್ಟ ಕೋಪ ಬರುತ್ತೆ. ಸೀಟ್ ಕೇಳ್ಬೇಡ ಕಿಣಿ, ಸೀಟ್ ಗೆದ್ರೆ ಆಯಾಸ ಆಗತಿ. ಆಯಾಸ ಆದ್ರೆ ನೀವ್ ಸ್ವಲ್ಪ ಸುಮ್ನೆ ಕೂತ್ಕೋತೀಯಾ? ಬಾಯಿ ಮುಚ್ಕೊಂಡು ಕೂತ್ಕೊ ಅಂದ್ರೆ ಪುರಾಣ ಒದ್ರಕ್ ಬಂದ್ಬಿಟ್ಟ. ನೋಡ ಬಂತ, ನಾವಿಲ್ಲಿ ಬಂದಿರೋದು ನಿನಗೆ ತೊಂದರೆ ಕೊಡೋದಕ್ಕಲ್ಲ, ನಿನ್ ಕ್ಷಮೆ ಕೇಳೋದಕ್ಕೆ. ಕ್ಷಮೆನಾ? ಯಾಕೆ? ನೋಡ ಬಂದ, ಇಷ್ಟು ದಿವಸ ನಿನ್ನನ್ನು ಅರ್ಥ ಮಾಡ್ಕೊಳ್ದೆ ನಿನ್ನ ಹಿಂದೆ ಬಿದ್ದು ತೊಂದರೆ ಕೊಟ್ಬಿಟ್ವಿ. ಆದ್ರೆ ಇನ್ನು ಮುಂದೆ ಹಾಗಾಗೋದಿಲ್ಲ. ನೀನ್ ಇರೋವರೆಗೂ ನಮ್ ಕಡೆಯಿಂದ ಸಂತೋಷ ಸಿಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ದುಃಖ ಆಗೋದಿಲ್ಲ. ಹೌದು ಕಿಣಿ, ಅಣ್ಣ ಹೇಳೋದಕ್ಕೆ ಇನ್ನು ಮೇಲಿಂದ ನಿನ್ ಸಂತೋಷ ಸಂಬಂಧ ನಾವು ಬದುಕ್ತೀವಿ. ಇದೇನ್ರಿ ದಿಢೀರ್ ಬದಲಾವಣೆ? ನಿಮ್ ಮಾತುಗಳನ್ನ ಕೇಳ್ತಿದ್ರೆ ಈಗ್ಲೇ ಪ್ರಾಣ ಹೋಗ್ಬಾರ್ದ ಅನ್ನೋಷ್ಟು ಖುಷಿ ಆಗ್ತಿದೆ. ಮಂದ, ಹಾಗೆಲ್ಲ ಮಾತಾಡ್ಬೇಡ ಮಂದ. ನೀನ್ ಇನ್ನು 100 ವರ್ಷಗಳ ಕಾಲ ಬಾಳಿ ಬದುಕಬೇಕು. ಬೇಕಾದ್ರೆ ನಮ್ಮಿಬ್ಬರ ಆಯಸ್ಸನ್ನು ನಿನಗೆ ದಾರಿ ಎರ್ಸ್ಕೊಡ್ತೀವಿ. ದಾರಿ ಎರಿಯಕ್ಕೆ ಇದೇನ್ ಪೌರಾಣಿಕ ಸಿನಿಮಾನ? ಜೀವನ ಆಯಸ್ ಮುಗಿದ್ ಕೂಡ್ಲೆ ಹೋಗ್ತಾ ಇರ್ಬೇಕು. ಈ ಶಾಯಿ ಮಾತಾಕ ಬದುಕಿನ ಬಗ್ಗೆ ಮಾತಾಡೋಣ. ಗಿಣಿ, ನೀನ್ ನಾಷ್ಟ ಮಾಡಿ. ಇನ್ನು ಇಲ್ಲ. ಏನ್ ಗಿಣಿ, ಹೊತ್ತೊತ್ತಿಗೆ ನಾಷ್ಟ ಊಟ ಮಾಡ್ಬೇಕು ಗೊತ್ತಾಗಲ್ಲ? ಒಂದ್ ನಿಮಿಷ ಇರ. ಯಾಕೋ ಮುಕುಂದ ನನ್ ಬಗ್ಗೆ ಇಷ್ಟೊಂದ್ ಕಾಳಜಿ ತಗೋತಿದ್ಯಾ? ಇನ್ಮೇಲೆ ಹಂಗ ನೀನ್ ಸುಮ್ನೆ ನಾಷ್ಟ ಮಾಡು. ಇಲ್ಲ, ಈಗ್ಲೇ ಮಾಡೋದಿಲ್ಲ. ಇನ್ನು ಕಸ ಗುಡಿಸ್ಬೇಕು, ನೆಲ ಒರೆಸ್ಬೇಕು, ಬಟ್ಟೆ ಒಗಿಬೇಕು, ಅದೆಲ್ಲ ಆದ್ಮೇಲೆ ನಾಷ್ಟ ಮಾಡ್ತೀನಿ. ಅದನ್ನೆಲ್ಲ ಮಾಡಕ್ ನಾವಿಲ್ವೇ? ಸುಮ್ನೆ ತಿಂಡಿ ತಿನ್ನೋ. ಓಹೋ, ಏನ್ರಿ ಎಂ ಪಿ ಅವ್ರೆ, ಮಂದಾಕಿನಿ ಅವ್ರಿಗೆ ಅದನ್ನು ಮಾಡ್ಲಿಕ್ಕೆ? ಏನೋದು? ಅದರಿ ನಾ ಮಾಡದೇ ಇರೋದು. ನೀನೇನೋ ಮಾಡದೇ ಇರೋದು. ಅದರಿ ನೀವ್ ಈಗ ಮಾಡ್ಲಿಕ್ಕೆತ್ತೀರಲ್ಲ, ಉಪಚಾರ ರೀ. ಹಂಗ ಕಿಣಿಗೆ ನಾವು ಉಪಚಾರ ಮಾಡೋದು? ಅಲ್ಲ, ಕುಟ್ಟಾಣಿ, ಏನೋ ಇದು ಆಕಿನ ಬುಟ್ಟಿಗೆ ಹಾಕೊಳಕ್ ಹೊಸ ಪ್ಲಾನ್? ಪ್ಲಾನ್ ಏನಿಲ್ಲ, ಆಕಿ ಮಾಡಿರೋ ಸಹಾಯಕ್ಕೆ ನಮ್ ಕಡೆಯಿಂದ ಸಣ್ಣ ಉಪಕಾರ. ಇರ್ಲಿ ಬಿಡಪ್ಪ, ಮಂದಾಗ ಇನ್ಮೇಲಾರ ಸ್ವಲ್ಪ ಕೆಲಸ ಕಡಿಮೆ ಆಗಿ ಪೇಷಂಟ್ ಕಡೆ ಗಮನ ಜಾಸ್ತಿ ಕೊಡ್ಬೋದು. ನೋಡವ ವೈಷ್ಣವಿ, ಸುಮ್ನೆ ಇಲ್ಲಿಗೆ ಬಂದು ಏನೇನೋ ಮಾತಾಡಿ ಅವಳು ತೊಂದರೆ ಕೊಡಬೇಡಿ. ಏನೇ ಕೆಲಸ ಇದ್ರು ನಮ್ಮ ಹತ್ರ ಹೇಳಿ, ಅವ್ಳ ಪರ್ವ ನಾವು ಮಾಡ್ತೀವಿ. ಎಂ ಪಿ ಅವರೇ, ಇದ್ಯಾಕೋ ಜಾಸ್ತಿ ಆಯ್ತು ರೀ. ಅವ್ರು ನಮ್ಮ ಮನೆಗೆ ಬಂದ್ರೆ ನನ್ಗೆ ಏನು ತೊಂದರೆ ಆಗೋದಿಲ್ಲ. ಅಗ್ಗದ್ಗಿಣಿ, ಅವ್ರು ಬಂದು ನಿನ್ ಏನೇನೋ ಹೇಳೋದು, ಅದಕ್ಕೆ ನೀ ತಲೆ ಕೆಡಿಸ್ಕೊಂಡು ಆಯಾಸ ಮಾಡ್ಕೊಳ್ಳೋದು, ಇದೆಲ್ಲ ಆಗ್ಬಾರ್ದಂತನೇ ಅವ್ರಿಗೆ ಬರಕ್ ಹೋಗ್ಬೇಡ ಅಂತ ಹೇಳೋದು. ನಿಮ್ಮದೊಳ್ಳೆ ಕತೆ ಆತಲ್ರಿ, ನಾವು ಒಂದ ಒಟ್ಟಾರ್ದಾಗ ಅದಿವಂದಲ್ಲ, ಬರುದು ಹೋಗುದು ಮಾಡಬೇಕಪ್ಪ. ನೀವು ಅವ್ರ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸ್ಲಿಕ್ಕತ್ತೀರಿ ಅಂದ್ರ ಏನೋ ಸ್ಕೆಚ್ ಹಾಕಿಂಡು. ಅದಕ್ಕೆ ನಿಮ್ಮನ್ನ ಇಲ್ಲಿ ಬರಬೇಡಿ ಎಂದಿದ್ದು. ಸುಮ್ಮನೆ ಏನೇನೋ ಮಾತಾಡಿ ಅವಳು ಟೆನ್ಷನ್ ಕೊಡಬೇಡಿ, ಮೊದಲು ಜಾಗ ಖಾಲಿ ಮಾಡಿ. ಹೋಗ್ಲಿ ಬಿಡ್ರಿ ಎಂ ಪಿ ಅವ್ರು, ನೀವ್ ಯಾಕೆ ಇಷ್ಟು ಸಿಟ್ಟಿಗಳಾತೀರಿ? ನಾವೇನಕ್ಕೆ ಟೆನ್ಷನ್ ಕೊಡಂಗಿಲ್ಲ, ಬೇಕಂದ್ರೆ ಸಹಾಯ ಮಾಡ್ತೀವಿ. ಏನು ಬೇಡ ಅಂತ ಹೇಳುದಲ್ಲ, ಮೊದಲು ತೊಡಗಿಲಿಂದ. ಆತ್ ಬಿಡ್ರಿ, ನೀವು ಏನಾರ ಸಹಾಯ ಕೇಳ್ಕೊಂಡು ನಮ್ ಕಡೆ ಬರ್ತಿರಲ್ಲ, ಅವಾಗ ನಾವು ನಿಮ್ಗೆ ಹಿಂಗ ಹೇಳ್ತೀವಿ. ಇನ್ನು ಏನ್ ಮಾರಿ ನೋಡ್ಕೊಂಡ್ ಕೂತಿಯೋ ಮಾರಯ್ಯ, ಎದ್ದ ಬಾ. ಎಂ ಪಿ ಅವ್ರೆ, ಯಾಕ್ರಿ ಅವ್ರಿಬ್ಬರನ್ನೂ ಕಳಿಸ್ಬಿಟ್ರಿ? ಪಾಪ ಎಷ್ಟು ಬೇಜಾರು ಮಾಡ್ಕೊಂಡು ಹೋದ್ರು ನೋಡಿ. ನೋಡ ಬಂದ, ಅವ್ರು ಬೇಜಾರು ಮಾಡ್ಕೊಂಡ್ರೆ ಪರವಾಗಿಲ್ಲ, ನೀನ್ ಯಾವ್ದೇ ಕಾರಣಕ್ಕೂ ಬೇಜಾರು ಮಾಡ್ಕೋಬೇಡ. ನಾನ್ ಯಾಕ್ರಿ ಬೇಜಾರು ಮಾಡ್ಕೊಳ್ಳಿ? ಸರಿ, ನೀವಿಬ್ರು ಹೊರಡಿ, ನನಗ್ ಮಾಡಕ್ ತುಂಬಾ ಕೆಲಸ ಇದೆ. ನಿನಗ ಆಗಲ್ಲ ಹೇಳಿಲ್ಲ, ಏನು ಕೆಲಸ ಮಾಡಕ್ ಹೋಗೋಣ ಅಂತ? ಕಿಣಿ, ನೀ ಆರಾಮಾಗಿರ್ಬೇಕು, ಸುಮ್ನೆ ನಾಷ್ಟ ಮಾಡು. ಏ, ನೀ ಬಾರ, ಕೆಲಸ ಮಾಡೋಣ. ನೀನ್ ಅರ್ಬಿ ಹೋಗಿ ಬರ್ತೀಯ, ನೀ ಅಲ್ಲಿದ್ದಾನ ಆರಾಮ ನಾಷ್ಟ ಮಾಡ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಏನಾ ಮಂದ, ನಮ್ಮನಿಗೆ ಬಂದ್ ಹಿಂಗ್ ತಲೆ ಮೇಲೆ ಕೈ ಇಟ್ಕೊಂಡ್ ಕುಂತಿ
ನೋಡಿದ ಮಂದಿ ನಾವ ಏನ ಮಾಡೇವೆ ಅಂತ ಹೇಳಿ ತಪ್ಪು ತಿಳ್ಕೊಂಡ್ಬಿಡ್ತಾರ. ವೈಷ್ಣವಿ, ನನ್ ಕಷ್ಟ ನನ್ಗೆ ಅಂತದ್ರಲ್ಲಿ ಯಾರೇನ್ ತಿಳ್ಕೊಂಡ್ರೆ ನಾನೇನೆ ಮಾಡಕ್ ಆಗತ್ತೆ. ಅಲ್ಲ, ನಮ್ ಮನೆಗ್ ಒಂದು ಕಷ್ಟ ನಷ್ಟ ಅಂತ ಮಾತಾಡ್ಲಿಕ್ಕೆತ್ತಿರಲ್ಲ, ಯಾರ್ ನೀವು? ಮಂದಾಕಿನಿರಿ. ಅವ್ರು ಮಂದಾಕಿರಿ, ನೀವ್ ಯಾರು? ನಾನ್ರಿ ನಿಮ್ ಹೆಂಡತಿ ವೆರೈಟಿ ವೈಷ್ಣವಿ. ಈ ಹೆಸರಿನವ್ರು ನನಗೆ ಯಾರು ಹೆಂಡ್ತಿಲ್ಲಲ್ಲ. ಪುಂಡಿಯಲ್ಲ, ಮತ್ತೆ ನಿನಗೆ ಯಾವ ಹೆಸರಿನ ಹೆಂಡತಿ ಇದಾರ? ಅದನ್ನೆಲ್ಲ ಕೇಳ್ಬೇಕು. ನೀವ್ಯಾರಿ? ಎಲ್ಲಾರು ಕೂಡ್ಕೊಂಡು ನನ್ನ ಸಂಸಾರ ಹಾಳು ಮಾಡ್ಬೇಕಂತ ನಾ ಮನೆಗ್ ಬಂದಿರೀ? ಓ, ಒಟ್ಟಾದ್ರೆಲ್ಲ ಸೇರ್ಬಿಟ್ಟಿರಿ, ಯಾವಾಗ ಬಂದ್ರಿ? ನಾವ್ ಬಂದು 3 ದಿನ ಆತ್ರಿ. ಹಾ, 3 ದಿವಸ ಆತ? ಮತ್ ಇವ್ರು ನೋಡಿದ್ರೆ ಈಗಷ್ಟೇ ಅದನ್ನ ಮಾಡ್ಕೊಂಡ್ ಬಂದವರತ್ತೆ ಇದಾರ. ಏನ್ರಿ ಅದು? ಅದರಿ, ನೀವ್ ಯಾವತ್ತಾದ್ರೂ ಮಾಡ್ಕೋತಿರ್ತೀರಲ್ಲ. ನಾನೇನ್ರಿ ಮಾಡ್ಕೋತಿರ್ತೀನಿ? ಅದರಿ, ನಾವ್ ಗಂಡಸರ್ ಜಾಸ್ತಿ ಅದನ್ನ ಮಾಡ್ಕೊಳ್ದಲ್ ನೋಡ್ರಿ. ಮೇಕಪ್ ರೀ. ಏನ್ರಿ ಈ ರೀತಿ ಮಾತಾಡ್ತಿದ್ದೀರಾ? ರಾತ್ರಿ ಅವ್ರ ಕಾಟದಿಂದ ನೆಮ್ಮದಿಯಾಗಿ ನಿದ್ದೆ ಮಾಡಕ್ ಆಗಿಲ್ಲ ಅಂತ ನಾನ್ ಕೊರಗ್ತಿದ್ರೆ ಮೇಕಪ್ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಹೇಳ್ತಿದ್ದೀರಲ್ಲ. ನಿಮಗ್ ತ್ರಾಸ್ ಕೊಟ್ಟಿದ್ ಯಾರಂತ ನನಗ್ ಹೇಳ್ರಿ. ನನ್ನ ಮೊಬೈಲ್ ಕೋಟಿ ಕರ್ಕೊಂಡ್ ಬಂದ್ ಅವ್ರಿಗೆ ಶಿಕ್ಷೆ ಕೊಡಿಸ್ತೀನಿ. ಇನ್ಯಾರು? ನಮ್ ಓನರು ಮತ್ತೆ ಅವ್ರ ತಮ್ಮ. ರಾತ್ರಿ ಎಂತ ಮಾಡಿದ್ರ? ನಾನ್ ಮಲಗೋವರೆಗೂ ಬಾಗ್ಲಲ್ಲೇ ಇದ್ದು ಕಾದು ನನಗ್ ಭಯ ಪಡ್ಬೇಡ ಅಂತ ಹೇಳಿದ್ರು. ಎಲ್ಲರೂ ಒಳಗ್ ಬಂದ್ಬಿಡ್ತಾರ ಅನ್ನೋ ಹೆದರಿಕೆಗೆ ನಿದ್ದೆನೆ ಮಾಡಕ್ ಆಗಿಲ್ಲ. ಓಯ್, ಅವರಿಬ್ರು ಎಂತದಕ್ಕೆ ಈ ನಮ್ಮನೆ ಮರಳು ಕಟ್ಟಿದಾರ? ಅದೇ ನನ್ಗೂ ಗೊತ್ತಾಗ್ತಿಲ್ಲ ಅಕ್ಕ. ನನ್ನ ಪ್ರೀತಿಸೋದಿಲ್ಲ, ಮದ್ವೆ ಆಗೋದಿಲ್ಲ, ಹಿಂದೆ ಬೀಳೋದಿಲ್ಲ ಅಂತ ಹೇಳಿದ್ರು. ನನ್ ಸಂತೋಷಕ್ಕೋಸ್ಕರ ಅವ್ರು ಬದುಕ್ತೀನಿ ಅಂತ ಹೇಳಿದ್ರು. ಯಾರಿಗ್ ಗೊತ್ತ ಯಾರ ಮನಸ್ಸಿನಾಗ ಏನಿರ್ತೈತಿ ಅಂತ ಹೇಳಿ? ಮೊದ್ಲ ಹಸುದ ಹುಲಿಗಳು ಭೇಟಿ ಸಿಕ್ಕಿಲ್ಲ ಅಂತ ಹೇಳಿ ಹೊಂಚಾಕಿ ತಿನ್ಬಿಡ್ಬೋದಲ್ಲ. ಹಾಗನ್ನುದಲ್ಲ, ಕುಳ್ಳಿ ಹಾಗೆ ಅನ್ಬೇಕು. ಇನ್ನು ಮುಂದೆ ನೀನ್ ಅವರಿಂದ ದೂರ ಇರ್ಬೇಕು ಬಗ್ಗು. ಇಲ್ಲದಿದ್ರೆ ಜಿಂಕೆ ನಮ್ಮನೆ ಇರುವ ನಿನ್ನಣ್ಣು ಚಿಕನ್ ನಿನ್ನ ನಮ್ಮನೆ ಅಗಿ ಬಿಡ್ತಾರೆ. ಅವ್ರು ಹೇಳಿದ್ರು ಈ ಕ್ಯಾನ್ಸರ್ ಅನ್ನು 5 ವರ್ಷಕ್ಕೆ ಮುಂದೆ ಹಾಕ್ಬಹುದು, ಸಾಧ್ಯವಾದ್ರೆ ಕ್ಲಿಯರ್ ಮಾಡಿ ಬಿಡ್ಬೋದಂತೆ. ಹೌದೇನೋ? ಹಾಗಾದ್ರೆ ಈಗಲೇ ಹೋಗಿ ಅವ್ರನ್ನ ಭೇಟಿ ಮಾಡೋಣ, ನಡೆಯೋ. ಅದು ಸಾಧ್ಯ ಇಲ್ಲ ಜಾಂಬವ್ವ. ಎಂತದಕ್ಕಂದ್ರೆ ಅವ್ರು ಇರೋದು ಫಾರಿನ್ ಅಲ್ಲಿ, ಅವರನ್ನು ಭೇಟಿ ಮಾಡ್ಲಿಕ್ಕೆ 50,000 ರೂಪಾಯಿ ಅಡ್ವಾನ್ಸ್ ಕೊಡ್ಬೇಕಂತೆ. ಆಮೇಲೆ ಅವರು ಬಂದು ಚೆಕ್ ಮಾಡಿ ಮುಂದಕ್ಕೆ ಎಂತ ಆಗ್ತದೆ ಅಂತೇಳಿ ಹೇಳ್ತಾರೆ. ಅದಕ್ಕೆ ನನಗೆ 10% ಬಡ್ಡಿಗೆ ದುಡ್ಡು ತರ್ಲಿಕ್ಕೆ ಹೋಗ್ತಿದ್ದೇನೆ. ಯಾಕೋ ಹಾಗಂತೀಯ? ಆವತ್ತೇ ಹೇಳುದಲ್ಲ, ಅವಳಿಗೋಸ್ಕರ ಎಷ್ಟು ಖರ್ಚಾದ್ರೂ ನಾನೇ ಕೊಡ್ತೀನಿ ಅಂತ. ಬೇಡ ಕರ್ಕುಂಬಿಡ, ನೀವು ಎಷ್ಟಂತ ಕಳ್ಕೊಳ್ತೀರಾ? ಇದೊಂದು ಸರ್ತಿ ನಾನು ಕಳ್ಕೊಳ್ತೇನಲ್ಲ, ಕಷ್ಟನೋ ನಷ್ಟನೋ ಸಾಲ ಮಾಡಿ ಆದ್ರೂ ನನ್ನ ಕುಳ್ಳಿಯ ಪ್ರಾಣವನ್ನು ನಾನು ಉಳಿಸ್ಕೊಳ್ತೇನೆ. ಅದೆಲ್ಲ ಆಗೋದಿಲ್ಲ ಕಣೋ, ನಾನೇ ಕೊಡ್ತೇನೆ. ತಗೊಳ್ಳೋ ಚೆಕ್ಕು, ಬ್ಯಾಂಕ್ ಹೋಗೋ, ಡ್ರಾ ಮಾಡ್ಕೊಳೋ. ಅಪ್ಪ ಬಂದವ, ನಿಮ್ಮದು ಎಂತ ವಿಶಾಲ ಮನಸ್ಸಪ್ಪ. ನಾನು ಕೇಳಿದಾಗ ದುಡ್ಡು ಕೊಡ್ತಲೇ ಇದ್ದೀರಾ, ಅಂದರೆ ಕಿನ್ನಿಯ ಚಿಕಿತ್ಸೆಗೆ ಎಷ್ಟೊಂದು ಸಹಾಯ ಮಾಡ್ತಿದ್ದೀರಾ. ಅದಕ್ಕೋಸ್ಕರ ನಾನು ಕಿನ್ನಿಯ ಖುಷಿಗೆ ಅಂತೇಳಿ ನನ್ನ ಮನೆಯಲ್ಲಿ ಇವತ್ತೊಂದು ಔತಣ ಕೂಟವನ್ನು ಏರ್ಪಡಿಸಿದ್ದೇನೆ. ಅದಕ್ಕೆ ಕೂಡ ನೀವು ದುಡ್ಡು ಕೊಡ್ತೇನೆ ಅಂತ ಹೇಳಬಾರ್ದು. ಇದು ನನ್ನದೇ ಖರ್ಚು. ಎಂತದಕ್ಕಂದ್ರೆ ಅವಳಿಂದ ನಾನು ಇಷ್ಟೆಲ್ಲ ಸಂಪಾದಿಸ್ತಿದ್ದೇನೆ, ಅಂದರೆ ಪ್ರೀತಿ ವಿಶ್ವಾಸ. ಅವಳಿಗೋಸ್ಕರ ಇಷ್ಟು ಕೂಡ ಖರ್ಚು ಮಾಡಿದ್ರೆ ಹೇಗೆ? ಸೊ ಡೋಂಟ್ ಮಿಸ್ ದ ಪಾರ್ಟಿ, ಸಿ ಯು. ಏನ್ರಿ ಮೀನಾಥವ್ರ, ಇದ್ದಕ್ಕಿದ್ದಂಗ ಪಾರ್ಟಿ ಅರೇಂಜ್ ಮಾಡ್ರಿ. ಇನಿ ಗುಡ್ ನ್ಯೂಸ್? ಬಯಸದೇ ಬಂದ ಭಾಗ್ಯಕ್ಕೆ. ಭಾಗ್ಯ ಅಲ್ಲಣ್ಣ, ಸೌರ್ಭಾಗ್ಯ. ಏ ಮುಕುಂದ, ಇಂಥ ಖುಷಿ ಟೈಮಲ್ಲಿ ಯಾಕೋ ಈ ರೀತಿ ಮಾತಾಡ್ತೀಯ? ಅದಕ್ಕೆ ನಿನ್ನ ಗೂಬೆ ಅನ್ನೋದು. ಯಾವ ಟೈಮಲ್ಲಿ ಯಾವ ರೀತಿ ಮಾತಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಹೋಗ್ಲಿ ಬಿಡು ಮಂದ, ಇವನಿಗೇನು ತಿಳುವಳಿಕೆ ಇಲ್ಲ. ಇಷ್ಟಕ್ಕೆಲ್ಲ ನೀನ್ ಟೆನ್ಷನ್ ಮಾಡ್ಕೊಂಡು ಆಯಾಸ ಮಾಡ್ಕೋಬೇಡ, ಆರಾಮವಾಗಿರು. ಹೌದು, ಇದೇನ್ರಿ ಎಂಪಿಯವ್ರ ಮಾತಾಡಿದ ಕೂಡ್ಲನ ಆಕಿಗೆ ಆಯಾಸ ಆಗ್ಬಿಡ್ತೈತ? ಯಾಕೋ 2 ದಿನದಿಂದ ಆಕಿ ಬಗ್ಗೆ ನೀವು ಬಹಳ ಕೇರ್ ತಗೊಳಕತ್ತೀರಿ. ವಿಷಯ ಗೊತ್ತಾದ್ರೆ ನೀವು ಹಾಗೆ ಮಾಡ್ತೀರಿ. ಅದೇನ್ ವಿಷಯ ಅಂತ ಹೇಳ್ರಿ, ನಾವು ಕೇಳ್ತೀವಿ. ಓ ಬೆರಗುಡೆ, ಈ ಪೊರ್ತಿನಲ್ಲಿ ಅಂತ ವಿಷಯ ಎಲ್ಲ ಬೇಕಾ? ಖುಷಿಯಾಗಿರುವ ಸಂದರ್ಭದಲ್ಲಿ ಅದೆಲ್ಲ ಎಂತದಕ್ಕೆ? ಎಂತ ಮರ ಇರೋದು? ಆ ಜನಕ್ಕೆ ಮರಲು ಕಿವಿಗೆ ಗಾಳಿ ನುಗ್ಗಿದೆ. ನೀವು ಲೋಟ ಎತ್ತಿ ಮಾಡಿ, ಎಂಜಾಯ್ ದ ಪಾರ್ಟಿ. ಸಿಂಗ್ಲಿ ಮುಂಗ್ಲಿ, ಹಾಡು ಡಾನ್ಸು ಏನು ಇಲ್ವಾ? ಎಂತದ ಕುಳ್ಳಿ, ನೀನು ಕೇಳುದು ಹೆಚ್ಚಲ್ಲ, ನನ್ನ ಪ್ಲೇ ಮಾಡುದು ಹೆಚ್ಚ. ನೀವು ನೋಡ್ತಾ ಇದ್ದೀರಾ ಸುವರ್ಣ.
ಬೇಕಾದ್ರೆ ನಾವೇ ನಿನ್ನಿಂದ ದೂರ ಹೋಗ್ತೀವಿ, ಆದ್ರೆ ನೀನು ಮಾತ್ರ ನಮ್ಮನ್ನು ಬಿಟ್ಟು ದೂರ ಹೋಗ್ಬೇಡ. ಅವಳು ಎಂತದಕ್ಕೆ ದೂರ ಹೋಗ್ತಾಳೆ ಮಾರೇರೆ? ಅಲ್ಲ ಒಟ್ರಾಶಿ ಮಾತಾಡ್ತಿದ್ದೀರಲ್ಲ, ನಮ್ಗೆ ಒಂದು ಕೂಡ ಅರ್ಥವೇ ಆಗ್ತಿಲ್ಲ. ಹೋಗ್ಲಿ ಬಿಡ ತಗಣೆ, ಪಾಪ ವಯಸ್ಸಾಯ್ತಲ್ಲ, ಅರಳು ಮರಳು ಮಾತಾಡ್ತಾರೆ. ಮನೆ ಮನೆ ನಾವು ಜ್ಯೂಸ್ ಕೊಟ್ಟು ಪಾರ್ಟಿ ಮಾಡುವ. ನಾಗಣ್ಣ ಎಲ್ಲ ಗೊತ್ತಿದ್ದು ಹಿಂಗ್ ಮಾತಾಡ್ತಿಯಲ್ಲ, ಈ ಪರಿಸ್ಥಿತಿ ಒಳಗ ಖುಷಿಯಿಂದ ಇರಕಾಗತ್ತ? ಅಲ್ಲ ಏನ್ ಆಗೈತಿ ಅಂತ ನೀವಿಬ್ರು ಅವಾಗಿಂದ ಹಿಂಗ್ ಮಾತಾಡತ್ತೀರಿ? ಹಲೋ, ಅದು ನನ್ನ ಪೇಷಂಟ್ ಒಬ್ಬಳಿಗೆ ಕ್ಯಾನ್ಸರ್ ಇತ್ತು, ಅವಳು ಈಗಷ್ಟೇ ತೀರ್ಕೊಂಡ್ಲಂತೆ. ನೋಡಿದ್ಯ ಮಂದ, ಕ್ಯಾನ್ಸರ್ ಮನುಷ್ಯನ ಜೀವನ ಯಾಕೆ ತಿಂದಾಕುತ್ತೆ ಅಂತ ಅದಕ್ಕೆ ಹೇಳಿದ್ದು ನೀನು ಹುಷಾರಾಗಿರು ಅಂತ. ಹಾಗನ್ಬಿಟ್ಟು ನೀನೇನು ಭಯ ಪಡಬೇಡ, ನಾಳೆ ಒಬ್ಬ ಒಳ್ಳೆ ಡಾಕ್ಟರ್ ಬರ್ತಾರೆ, ಅವರು ನಿನಗೆ ಟ್ರೀಟ್ಮೆಂಟ್ ಕೊಟ್ಟು ನಿನಗೆ ಬಂದಿರೋ ಕ್ಯಾನ್ಸರ್ನ ವಾಸಿ ಮಾಡ್ತಾರೆ. ನೀನೇ ಫೋನಲ್ಲಿ ಹೇಳ್ತಿದ್ದಲ್ಲ ಮಂದ, ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಮೀನಾಥನ್ ಕಳಿಸ್ದಾಗ ಅವನ ಹತ್ರನು ಹಾಗೆ ಹೇಳಿ ಕಳಿಸಿದೀಯ. ಪಾಪ ಅದಕ್ಕೋಸ್ಕರ ಅವನು ಮೃತ್ಯುಂಜಯ ಹೋಮ ಮಾಡಿಸಿದಾನೆ, ಫಾರಿನಿಂದ ಡಾಕ್ಟರ್ ಕರೆಸ್ತಾ ಇದ್ದೀವಿ, ಇದಕ್ಕೆಲ್ಲ ಖರ್ಚನ್ನ ನಾನೇ ವಹಿಸ್ಕೊಂಡಿದ್ದೀನಿ. ಚಿಂಗ್ಲಿ ಮುಂಗ್ಲಿ, ಇವ್ರು ಈ ರೀತಿ ಆಡೋದಕ್ಕೆ ನೀವ ಕಾರಣ? ನಿಜ ಹೇಳ್ರಿ, ಯಾಕೆ ಈ ರೀತಿ ಮಾಡಿದ್ರೆ? ಹೇಳ್ತೇನೆ ಇರಕುಳ್ಳಿ, ಎಂತ ಗೊತ್ತುಂಟ, ಈ ಬೆಲ್ಚಪ್ಪ ದುಡ್ಡು ಕೇಳಿದ್ರೆ ಕೊಡುದಿಲ್ಲ, ಅದಕ್ಕೆ ನಿನಗೆ ಕ್ಯಾನ್ಸರ್ ಇದೆ ಅಂತೇಳಿ ಅವ್ರ ಹತ್ರ ಸುಳ್ಳು ಹೇಳಿ ಅವರನ್ನು ನಂಬಿಸಿ ದುಡ್ಡು ಪಿಂಗಿಸಿದೆ, ಅದನ್ನೇ ಇಟ್ಟುಕೊಂಡು ಇಲ್ಲಿ ತನಕ ಆತಾಡಿಸಿದೆಯೇ? ಮನೆಹಾಳ, ಒಬ್ರಿಗೆ ಸಾವು ಬಂದಿದೆ ಅಂತ ಸುಳ್ಳು ಹೇಳಿ ನಮ್ಮನ್ನ ಆಟಾಡಿಸಿ ದುಡ್ಡು ವಸೂಲಿ ಮಾಡ್ತೀಯನೋ? ಮಂದನ್ಗೆ ಕ್ಯಾನ್ಸರ್ ಬಂದಿದೆ ಅಂತ ತಿಳ್ಕೊಂಡು ಊಟ ನಿದ್ದೆ ಬಿಟ್ಟು ಎಷ್ಟು ಒತ್ತಾಡ್ತಿತ್ತು, ನಮಗ್ ಬರ್ತಿರೋ ಕೋಪಕ್ಕೆ ನಿನ್ನ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಬೆಲ್ಚಪ್ಪ, ನಿಮಗೆ ಇಷ್ಟು ಬೇಗ ವಿಷಯ ಗೊತ್ತಾಗ್ತೆ ಅಂತೇಳಿ ನಾನು ನೆನೆಸಿರ್ಲಿಲ್ಲ. ಇನ್ನು ಮುಂದೆ ಯಾವತ್ತು ನಿಮ್ಮ ಹತ್ರ ಸುಳ್ಳು ಹೇಳಿ ದುಡ್ಡು ಪಿಂಕಿಸುದಿಲ್ಲ. ಅಲ್ರಿ ಎಂಪಿಯವರ, ವಿಷಯ ಏನು ಅಂತ ಒಂದ್ ಮಾತು ನಮ್ ಕಡೆ ಹೇಳಿದ್ರ, ಕರೆ ಏನು ಅಂತ ನಾವು ತಿಳ್ಕೊಂಡು ಹೇಳ್ತಿದ್ದಿಲ್ಲ. ಹೇಳೋದಕ್ಕೆ ಈ ಮನೆ ಹಾಳ ಬಿಡ್ಬೇಕಲ್ಲವ, ಈ ವಿಷಯನ ಯಾರ ಹತ್ರನು ಹೇಳ್ಬೇಡಿ ಅಂತ ಮಂದನೇ ಹೇಳಿದಾಳೆ ಅಂತ ನಮ್ಗೆ ಮೋಸ ಮಾಡ್ಬಿಟ್ಟ. ನೋಡು, ಮರ್ಯಾದೆಯಿಂದ ನನ್ನ ಹತ್ರ ತಗೊಂಡಿರೋ ದುಡ್ಡಿಗೆ 20% ಬಡ್ಡಿ ಸೇರಿಸಿ ವಾಪಸ್ ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಿನಗೆ ಕ್ಯಾನ್ಸರ್ ಬಂದಿದೆ ಅಂತ ಊರ್ ತುಂಬಾ ಹೇಳ್ಕೊಂಡ್ ಬರ್ತೀನಿ. For more updates, like us on Facebook, follow us on Twitter and Google Plus, and watch us on YouTube.